ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ಯಾವುದೇ ರೀತಿಯ ಸಬೀನ ಹಾಗೆ ಪೀತಾಂಬರಿ ಮತ್ತು ಮನೆಯಲ್ಲಿ ನಾವು ಪ್ರಿಪೇರ್ ಮಾಡ್ಕೊಳ್ಳೋಂಥ ಕ್ಲೀನರ್ಗಳು ಯಾವುದೂ ಇಲ್ಲದೆ ಹೇಗೆ ನಾವು ದೇವರ ಸಾಮಾನುಗಳನ್ನು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಅದು ಕೇವಲ ಒಂದು 10 ರೂಪಾಯಿದು ಒಂದು ಪ್ಯಾಕೆಟು, ಅದು ದೇವ್ರ ಮನೆಯಲ್ಲೇ ಇರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಕ್ಲೀನ್ ಮಾಡೋದಂತ ತೋರಿಸ್ತೀನಿ. ಈ ಒಂದು ಪುಡಿನ ಯೂಸ್ ಮಾಡಿಕೊಂಡು ನೀವು ದಿನಾ ದೇವ್ರ ಪಾತ್ರೆ ತೊಳಿಬೋದು, ಇಲ್ಲ ನೀವು ಯಾವಾಗ ದೇವ್ರ ಪಾತ್ರೆ ತೊಳಿತೀರಾ ಆವಾಗ ಈ ಪೌಡರ್ನ ಯೂಸ್ ಮಾಡ್ಕೊಂಡು ತೊಳೆದ್ರೆ ಸಾಕು, ಬೇರೆ ಯಾವ ಕ್ಲೀನರ್ನ ಅವಶ್ಯಕತೆಯೂ ಇರೋದಿಲ್ಲ. ಸೊ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಮೊದಲನೇದಾಗಿ ನಾನು ಎಲ್ಲ ಒಂದು ದೇವರ ಪಾತ್ರೆಗಳನ್ನ ನಾನೇನು ತೊಳಿತಾ ಇದ್ದೀನಿ, ಕಳಸದ ಚೊಂಬಿರ್ಬೋದು, ವಿಗ್ರಹಗಳಿರ್ಬಹುದು, ಎಲ್ಲದಕ್ಕೂ ನಾನು ಫಸ್ಟು ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿಕೊಂಡು ಎಲ್ಲದಕ್ಕೂ ಅಪ್ಲೈ ಮಾಡ್ತಿದ್ದೀನಿ. ನಿಂಬೆ ಹಣ್ಣಿನ ರಸನ ಅಪ್ಲೈ ಮಾಡಿ ನಾನು ಸ್ವಲ್ಪ ಸಮಯ ಅದನ್ನು ಇಡ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡಿ ಕಂಪ್ಲೀಟಾಗಿ ಮುಗಿಯೋಷ್ಟರಲ್ಲಿ ನಾವು ಫಸ್ಟ್ ಅಪ್ಲೈ ಮಾಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ನೆಂದಿರುತ್ತೆ, ನೀವೇನು ಜಾಸ್ತಿ ಉಜ್ಜೋ ಅವಶ್ಯಕತೆಯೇ ಇರೋದಿಲ್ಲ. ಸೊ ಹಾಗಾಗಿ ಫಸ್ಟು ನಾನು ಇಲ್ಲಿ ನಿಂಬೆಹಣ್ಣಿನ ರಸನ ಅಪ್ಲೈ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣಿನ ರಸದ ಬದಲಾಗಿ ನೀವು ಹುಣಸೆ ಹಣ್ಣನ್ನು ಸಹ ತಗೋಬೋದು. ಹುಣಸೆ ಹಣ್ಣನ್ನು ಸಹ ನೀವು ಎಲ್ಲ ಒಂದು ದೇವರ ಸಾಮಾನುಗಳಿಗೂ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಸಮಯ ಅದನ್ನು ನೆನೆಯೋದಕ್ಕೆ ಬಿಟ್ಟರೆ ಈಸಿಯಾಗಿ ನಿಮಗೆ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಜೊತೆಗೆ ತುಂಬ ಕಲ್ಲರೇ ಚೇಂಜ್ ಆಗಿಬಿಟ್ಟಿದೆ ಅನ್ನೋ ಅಂಥದ್ದು ಸಹ ನಿಮಗೆ ಈ ಒಂದು ನಿಂಬೆ ಹಣ್ಣಿನ ರಸ ಅಥವಾ ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಫಾಸ್ಟಾಗಿ ಅದು ಕಲರ್ ಚೇಂಜ್ ಆಗುತ್ತೆ. ಇಲ್ಲಿ ನಾನು ಎಲ್ಲ ದೇವ್ರ ಸಾಮಾನುಗಳಿಗೂ ಅದೇ ರೀತಿ ನಿಂಬೆಹಣ್ಣಿನ ರಸನ ಅಪ್ಲೈ ಮಾಡಿ ಇಟ್ಟಿದ್ದೀನಿ. ಮುಂಚೆನೇ ನಾನು ಹೇಳ್ದಂಗೆ ಕೇವಲ ಒಂದು 10 ರೂಪಾಯಿ ಪ್ಯಾಕೆಟ್ ಪುಡಿ ಅಂತ ಹೇಳಿದ್ನಲ್ಲ, ಅದೇನೂ ಅಲ್ಲ, ವಿಭೂತಿ. ವಿಭೂತಿ ನಿಮಗೆ ಎಲ್ಲ ಒಂದು ಕುಂಕುಮ ಅರಿಶಿನ ಸಿಗೋ ಅಂಥ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗತ್ತೆ. ಕೇವಲ ಒಂದು 10 ರೂಪಾಯಿದು ಪ್ಯಾಕೆಟ್ನ ತಂದಿಟ್ಕೊಂಡ್ರೆ ನೀವು ಈಸಿಯಾಗಿ ನಿಮ್ಮ ದೇವ್ರ ಮನೆಯ ಸಾಮಾನುಗಳನ್ನೆಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಯಾವ ಕೆಮಿಕಲ್ಸು ಇರುವಂಥ ಒಂದು ಕ್ಲೀನರ್ಗಳನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಫಸ್ಟ್ ನಿಂಬೆಹಣ್ಣಿನ ರಸ ಯಾವ್ಯಾವ್ದಕ್ಕೆ ಅಪ್ಲೈ ಮಾಡಿದ್ನಲ್ಲ ಎಲ್ಲದಕ್ಕೂ ನೋಡಿ, ಈ ಒಂದು ವಿಭೂತಿನಲ್ಲೇ ನಾನು ಈ ರೀತಿ ರಬ್ ಮಾಡ್ತಾ ಇದ್ದೀನಿ. ಒಂದು ಟೂತ್ ಬ್ರಷನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಟೂತ್ ಬ್ರಷ್ನ ಸಹಾಯದಿಂದ ಪೌಡರ್ನ ಅದ್ಕೊಂಡು ಈ ರೀತಿ ಎಲ್ಲ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಉಜ್ಜುತ್ತಾ ಇದ್ರೇ ನಿಮಗೆ ಗೊತ್ತಾಗತ್ತೆ. ಕಂಪ್ಲೀಟಾಗಿ ಎಲ್ಲ ದೇವ್ರ ಸಾಮಾನುಗಳನ್ನು ಇದೇ ರೀತಿಯೇ ತೊಳಿತಾ ಇದ್ದೀನಿ. ಯಾವುದೇ ಕ್ಲೀನರ್ ಇಲ್ಲ ಅಂದಾಗ ನೀವು ಮನೆಯಲ್ಲಿರುವಂಥ ವಿಭೂತಿನ ಯೂಸ್ ಮಾಡಿಕೊಂಡು ಸಹ ದೇವ್ರ ಸಾಮಾನುಗಳನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ ಕಲ್ಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಅಂತ. ನೋಡಿ, ವಿಭೂತಿನಲ್ಲಿ ನಾನು ಕಂಪ್ಲೀಟ್ ಎಲ್ಲ ದೇವ್ರ ಪಾತ್ರೆಗಳನ್ನು ವಿಭೂತಿನಲ್ಲೇ ನಾನು ತೊಳೆದಿದ್ದೀನಿ. ತೊಳೆದ ನಂತರ ಇವಾಗ ಎರಡು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದರಲ್ಲಿ ಫಸ್ಟು ತೊಳೆದ್ಬಿಟ್ಟು ಇನ್ನೊಂದರಲ್ಲೂ ಸಹ ನಾನು ಮತ್ತೆ ತೊಳಿತಾ ಇದ್ದೀನಿ. ಒಂದು 2-3 ಸರ್ತಿ ನೀವು ತೊಳೀರಿ. ಹಾಗೆ ತೊಳೆಯುವಾಗ ಸ್ವಲ್ಪ ಕೈಯಲ್ಲಿ ಉಜ್ಜಿಬಿಟ್ಟು ತೊಳೀರಿ. ನಾವು ವಿಭೂತಿ ಹಚ್ಚಿರೋದ್ರಿಂದ ಬಿಳಿ ಬಿಳಿಯಾಗಿ ಅದ್ರ ಮೇಲೆ ನಮಗೆ ಕೂತ್ಕೋಬಾರ್ದು. ಹಾಗಾಗಿ ಸ್ವಲ್ಪ ಕೈಯಿಂದ ರಬ್ ಮಾಡಿಬಿಟ್ಟು ಉಜ್ಜಿದ ಹಾಗೆ ಮಾಡಿ ತೊಳೀರಿ. ಆವಾಗ ಈಸಿಯಾಗಿ ನಿಮಗೆ ಹೋಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ತುಂಬ ಸಮಯನೂ ತೊಗೊಳ್ಳಿಲ್ಲ ಕ್ಲೀನ್ ಮಾಡೋದಕ್ಕೆ, ತುಂಬ ಈಸಿಯಾಗಿ ಕೆಲಸ ಮುಗಿದೋಗತ್ತೆ. ನೋಡಿ ವಿಗ್ರಹಗಳು, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಯಾವ ಕ್ಲೀನರು ಬೇಕಿಲ್ಲ ಇದ್ರ ಮುಂದೆ, ಅಷ್ಟು ಚೆನ್ನಾಗಾಗತ್ತೆ. ನೋಡಿ, ತುಂಬ ಕಲೆ ಒಂಥರ ಕಪ್ಪು ಕಪ್ಪಗಾಗ್ಬಿಟ್ಟಿದೆ ನಿಮ್ಮ ದೇವ್ರ ಮನೆ ವಿಗ್ರಹಗಳಾಗಿರ್ಬೋದು, ಆ ಕಳಸದ ಚೊಂಬಾಗಿರ್ಬೋದು ಅಂತಂದರೆ ಸ್ವಲ್ಪ ಹೊತ್ತು ಅದನ್ನು ವಿಭೂತಿನ ಹಚ್ತೀವಲ್ಲ, ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಡಿ, ಚೆನ್ನಾಗಿ ನೆಂದರೆ ನಿಮಗೆ ಈಸಿ ಆಗತ್ತೆ. ನೋಡಿ, ಎಲ್ಲ ಸಾಮಾನುಗಳನ್ನೂ ನಾನು ಇದೇ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡಿ ತಕ್ಷಣವೇ ನಾವು ಏನು ಮಾಡಬೇಕಂದ್ರೆ ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಬಿಡಬೇಕು. ಒಣಗಿರೋ ಬಟ್ಟೆಯಲ್ಲಿ ನಾವು ಒರೆಸೋದ್ರಿಂದ ಏನಾಗುತ್ತಂದರೆ ಅದ್ರ ಮೇಲೆ ಯಾವುದೇ ರೀತಿಯ ನೀರಿನ ಕಲೆಗಳ ರೀತಿ ಬೀಳೋದಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ರೀತಿ ತಾಮ್ರ ಹಿತ್ತಾಳೆ ಪಾತ್ರೆಗಳನ್ನೆಲ್ಲ ನೀವು ಒಂದು ಸರ್ತಿ ನೀರಲ್ಲಿ ತೊಳೆದ ಮೇಲೂ ಸಹ ಬಟ್ಟೆನಲ್ಲಿ ಒರೆಸಿದ ಮೇಲೆ ಸ್ವಲ್ಪ ಆ ಪುಡಿನ, ವಿಭೂತಿ ಪುಡಿನ ಉದುರಿಸ್ಬಿಟ್ಟು ಎಲ್ಲ ಕಡೆ ರಬ್ ಮಾಡಿ, ಆವಾಗ ಇನ್ನೂ ಚೆನ್ನಾಗಿ ಶೈನಿಂಗ್ ಬರುತ್ತೆ, ನಿಮಗೆ ತುಂಬ ಶೈನಿಂಗ್ ಆಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಳಸದ ಚೊಂಬುಗಳು ನಾನು ತೋರಿಸಿದ್ನಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ.
ಸೊ ಈ ವಿಡಿಯೋನಲ್ಲಿ ತೋರಿಸಿರುವಂಥ ಸಿಂಪಲ್ ಆಗಿರುವಂಥ ಈಸಿ ಆಗಿರುವಂಥ ಟಿಪ್ಪು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿಬಿಟ್ಟು ನಂತರ ನನಗೆ ಕಮೆಂಟ್ ಮಾಡಿ ಇದರಿಂದ ಯೂಸ್ ಆಯಿತಾ ಇಲ್ವಾ ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.